ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಹೊಸ ನೋಟಿಫಿಕೇಶನ್ ಬರುತ್ತೆ. ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತು ನಾನೊಂದು ಹೆಲ್ದಿಯಾಗಿರುವಂತಹ ರೆಸಿಪಿನ ಹೇಳ್ಕೊಡ್ತೀನಿ. ಅದು ಹರ್ಬಲ್ ಜ್ಯೂಸ್ ಮಾಡೋದು ಹೆಂಗೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆಲ್ಲ ತೋರಿಸ್ಕೊಟ್ಟೇನಿ. ಹಿತ್ತಲೆ ಮದ್ದು ಅನ್ನೋ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅದರ ಒಂದು ಸಸ್ಯಗಳ ಸಣ್ಣ ಪುಟ್ಟ ಮಾಹಿತಿಯನ್ನು, ಕೆಲವೊಂದು ಸಸ್ಯಗಳ ಎಲೆಗಳನ್ನು ಹೆಂಗೆ ಉಪಯೋಗಿಸೋದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಟ್ಟಿದ್ದೆ. ಈಗ ಅದನ್ನ ಒಂದು ಉಪಯೋಗಿಸಿ ಜ್ಯೂಸ್ ಮಾಡಾತೀನಿ. ಅದು ಬಹಳ ಸಿಂಪಲ್ಲು ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕು, ಜಾಸ್ತಿ ಏನು ಅವಶ್ಯ ಇಲ್ಲ. ಬರೀ ಹಾಗಂದ್ರೆ ಮಾಡೋ ಒಂದು ವಿಧಾನವನ್ನು ನೋಡ್ಕೊಳ್ಳೋಣ. ನಾನಿಲ್ಲಿ ಹಿತ್ತಲದಲ್ಲೇ ಬೆಳೆದಿರುವಂತಹ ಒಂದು ಕೆಲವೊಂದು ಸಸ್ಯಗಳ ಎಲೆಗಳನ್ನು ತಗೊಂಡಿಟ್ಕೊಂಡಿನಿ. ಈ ಜ್ಯೂಸು ಗ್ಯಾಸ್ಟ್ರಿಕ್ಕು ಮತ್ತು ಕೆಮ್ಮು, ಕಫ, ನೆಗಡಿ, ಸಣ್ಣ, ಈಗಂತೂ ಕೊರೋನಾ ಅಂತೂ ತುಂಬ ಹರಡ್ತಾ ಇದೆ. ಅದಕ್ಕೆ ಇದು ಅಮೃತ ಬಳ್ಳಿ ಮದ್ದು ಅಂತ ಹೇಳ್ತಾರೆ. ಅಮೃತ ಮದ್ದು, ಅಮೃತ ಎಲೆ ಮತ್ತು ತುಳಸಿ ಎಲೆ. ಅದಕ್ಕೋಸ್ಕರ ನಾವು ಇದು ಯಾವುದೇ ಒಂದು ಸಣ್ಣ ಪುಟ್ಟ ಜ್ವರ ಬಂದ್ರೂ ಕೂಡ ಈ ಒಂದು ಅಮೃತ ಎಲೆ ಏನೈತಲ್ಲ, ಇದನ್ನ ಉಪಯೋಗಿಸೋದ್ರಿಂದ ಒಂದು ಸಣ್ಣ ಒಂದು ಉಪಶಮನ ಆಗ್ಬೋದು ಅಂತ ನಾ ಹೇಳ್ತೀನಿ. ಇದ ಫೈನಲ್ ಮೆಡಿಸನ್ ಅಂತ ನಾ ಹೇಳಕತ್ತಿಲ್ಲ, ಆದರೂ ನಮ್ಮ ಒಂದು ಸಮಾಧಾನಕ್ಕೆ ಒಂದು ಸ್ವಲ್ಪ ಇದ್ರದ್ದು ಒಂದು ಪ್ರಯೋಜನ ನಾವು ಪಡ್ಕೋಬಹುದು. ಇದ್ರದ್ದು ಒಂದು ಎಫೆಕ್ಟ್ ಕೊಡ್ತೈತಿ, ಒಂದು ಒಳ್ಳೆ ರಿಸಲ್ಟ್ ನಮ್ಗೆ ಸಿಗ್ತೈತಿ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ಕಾಯಿಲೆಗಳಿಗೆ ನಾವು ಈ ತರ ಒಂದು ಮಾಡ್ಕೋಬಹುದು. ಈಗ ನಾನು ಇಲ್ಲಿ ತಗೊಳ್ಳೋದು ಅಮೃತ ಎಲೆ, ಬಳ್ಳಿ ಎಲೆ ಎರಡು ತಗೊಂಡಿನಿ, ತುಳಸಿ ಎಲೆ ಒಂದು ಹಿಡಿಯಷ್ಟು, ನಾಲ್ಕೈದು ದೊಡ್ಡ ಪತ್ರಿ ಎಲೆ, ಪುದೀನ ಒಂದು ಸ್ವಲ್ಪ ಫ್ಲೇವರ್ಗೆ ಬಳಸಾತೀನಿ, ಒಂದು ಕರಿ ಮೆಣಸಿನ ಪುಡಿ ಅರ್ಧ ಚಮಚ, ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು, ಹಸಿ ಶುಂಠಿ ಇಲ್ಲಿ ಒಂದೆಲಗನ ತಗೊಂಡಿನಿ. ಒಂದೆಲಗದ ಉಪಯೋಗಗಳಂತೂ ನಿಮ್ಗೆ ಹೇಳಕ ಹೋಗ್ಬಾರ್ದು, ಅಷ್ಟೊಂದು ನಮಗೆ ಬಹಳ ಪ್ರಯೋಜನ ಅದು. ಅದನ್ನಂತೂ ಮನೆಯೊಳಗೆ ನೀವು ಹಚ್ಚಲೇಬೇಕು, ಎಲ್ಲರಿಗೂ ಅನುಕೂಲ ಆಗ್ತೈತಿ, ಮಕ್ಕಳಿಗೆ ಒಂದು ನೆನಪಿನ ಶಕ್ತಿ ಕೂಡ ಹೆಚ್ಚಾಗ್ತೈತಿ. ಬೆಳಗ್ಗೆ ಖಾಲಿ ಹೊಟ್ಟೆ ಒಳಗೆ ಒಂದು ನಾಲ್ಕೈದು ಎಲೆ ತಿನ್ನೋದ್ರಿಂದ ಅದು ಬಹಳ ಒಳ್ಳೇದು ಅಂತ ಹೇಳ್ಬೋದು. ಹಸಿ ಶುಂಠಿ ಒಂದು 2 ಇಂಚಿನಷ್ಟು ಮ್ಯಾಲಿನ ಸಿಪ್ಪಿ ತೆಗೆದು ಇದನ್ನ ತೆಳ್ಳಗ ರೌಂಡಾಗಿ ಹೆಚ್ಚಿಟ್ಕೊಂಡೇನಿ. ಒಂದು ಲಿಂಬೆಹಣ್ಣು ತಗೊಂಡೇನಿ, ಒಂದು ಗ್ಲಾಸಿಗೆ ಒಂದು ಅರ್ಧ ಹೋಳದಷ್ಟು ಹಿಂಡಿದ್ರೆ ಸಾಕು, 2 ಗ್ಲಾಸ್ನಷ್ಟು ಮಾಡಿದ್ರೆ ಒಂದು ಪೂರ್ತಿ ಹಾಕ್ರಿ ಲಿಂಬೆಹಣ್ಣಿನ ರಸನ. ಈಗ ಮೊದಲಿಗೆ ನಾವೇನು ಮಾಡೋಣ, ಈ ಸೊಪ್ಪೆಲ್ಲ ಆಯ್ತಲ್ಲ ಒಂದು ಬೌಲ್ಗೆ ಹಾಕಿ ಒಂದು ನೀರಿನೊಳಗೆ ಒಂದು 5 ನಿಮಿಷ ಇದನ್ನ ನೆನೆಸಿಡ್ಬೇಕು ಎಲ್ಲ ಎಲೆನ, ಯಾಕಂದ್ರೆ ಇದ್ರಾಗ ಮಣ್ಣು ಅದೆಲ್ಲ ಹತ್ತಿರ್ತತಿ, ಅದೆಲ್ಲ ಬಿಟ್ಕೊಂಡ್ಬಿಡ್ತತಿ ನೀರಿನಾಗ ನೆನೆಸಿಡೋದ್ರಿಂದ. ಜಾಸ್ತಿನೇ ಇದ್ಬೇಡ, ಒಂದು 4 ರಿಂದ 5 ನಿಮಿಷ ಆದ್ರೆ ಸಾಕು. ಆಮೇಲೆ ಇದನ್ನ ಕ್ಲೀನಾಗಿ ಒಂದೆರಡು ಸಾರಿ ನಾವು ತೊಳೆದಿಟ್ಕೊಳ್ಬೇಕಾಗ್ತತಿ. ಅಮೃತ ಬಳ್ಳಿ, ತುಳಸಿ, ದೊಡ್ಡ ಪತ್ರಿ, ಒಂದೆಲ್ಗ ಇವನ್ನೆಲ್ಲ ಹಾಕ್ತಾ ಇದ್ದೇನೆ. ತುಳಸಿ ಎಲೆನ ಕರಿ ತುಳಸಿ ಹಾಕಿದ್ರೆ ಇನ್ನೂ ಒಳ್ಳೆಯದು. ಈಗ ಇವನ್ನೆಲ್ಲ ತೊಳೆದು ಕ್ಲೀನಾಗಿ ಇದನ್ನ ಸೊಪ್ಪನ್ನೆಲ್ಲ ತೊಳೆದು ಈಗ ಸೋಸಿ ಇಟ್ಕೊಂಡೇನಿ, ನೀರನ್ನೆಲ್ಲ ಬಸ್ತಿಟ್ಕೊಂಡೇನಿ. ಈಗ ಇದನ್ನ ಒಂದು ಜಾರಿಗೆ ಹಾಕ್ಕೊಳ್ಬೇಕು, ಎಲ್ಲ ಸೊಪ್ಪುಗಳನ್ನು ಒಂದು ಜಾರಿಗೆ ಹಾಕಾಕತ್ತೀನಿ. ಈಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ ರುಚಿಗೆ ಎಷ್ಟು ಬೇಕಷ್ಟು, ಹಸಿ ಶುಂಠಿ, ಕರಿಮೆಣಸಿನ ಪುಡಿ, ಒಂದು ಅರ್ಧದಷ್ಟು ಲಿಂಬೆಹಣ್ಣಿನ ರಸನ ಹಾಕ್ತೀನಿ, ಅರ್ಧ ಹೋಳ್ನಷ್ಟು ಹಾಕ್ತೀನಿ ನಾನು, ಯಾಕಂದ್ರೆ 1 ಗ್ಲಾಸ್ನಷ್ಟು ಮಾಡತ್ತೇನೆ ನಾನಿಲ್ಲಿ. ಹಾಕಿ ಇದನ್ನ ಒಂದು ಸ್ವಲ್ಪ ಪ್ರಮಾಣದೊಳಗೆ ಅರ್ಧ ಕಪ್ ಅಂದರೆ ಅರ್ಧ ಕಪ್ನಷ್ಟು ಕೋಲ್ಡ್ ಆಗಿರುವಂತಹ ಚಿಲ್ಡ್ ವಾಟರ್ನ ಹಾಕಿ ನಾವು ಇದನ್ನ ಮಿಕ್ಸಿ ಮಾಡ್ಕೊಳ್ಬೇಕು. ಇದನ್ನೇ ನಾವು ಸೋಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದನ್ನ ಹಂಗೆ ಕುಡಿಬೇಕು, ಯಾಕಂದ್ರೆ ಇದನ್ನ ಸೋಸಿದ್ರೆ ಅದ್ರ ಎಲೆಯಲ್ಲಿರೋ ಒಂದು ಒಳ್ಳೆ ಔಷಧಗಳು ಹೋಗ್ಬಿಡ್ತತಿ. ಇದನ್ನ ನುಣ್ಣಗ ರುಬ್ಬಿ ಅದಕ್ಕೊಂದು 1/2 ಗ್ಲಾಸ್ನಷ್ಟು ನೀರನ್ನ ಹಾಕಿ ಕೋಲ್ಡ್ ಆಗಿ ಕುಡಿಬೋದು, ಅಥವಾ ಹಂಗೆ ನಾರ್ಮಲ್ ಆಗಿ ಇದ್ರು ಕುಡಿಬೋದು. ಬೇಕಿದ್ರೆ ಒಂದೆರಡು 2 ಐಸ್ ಕ್ಯೂಬ್ ಹಾಕ್ರಿ. ನೋಡಿದ್ರಲ್ಲ ವೀಕ್ಷಕರೇ ಹರ್ಬಲ್ ಜ್ಯೂಸ್ ಮಾಡೋದು ಹೆಂಗೆ ಅಂತ, ನೀವು ಕೂಡ ಮನೆಯೊಳಗೆ ಮಾಡ್ರಿ, ಇದನ್ನ ಒಂದು ಪ್ರಯೋಜನ ಪಡ್ಕೊಳ್ರಿ ಅಂತ ಹೇಳ್ತೀನಿ. ಜ್ವರ, ನೆಗಡಿ, ಕೆಮ್ಮು, ಶೀತ, ಗ್ಯಾಸ್ಟ್ರಿಕ್ ಏನೇ ಪ್ರಾಬ್ಲಮ್ ಇದ್ರೂ ತಾತ್ಕಾಲಿಕ ಒಂದು ಉಪಶಮನ ಸಿಗುತ್ತೆ. ಇವತ್ತು ನಾನು ಮಾಡಿರೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ನನ್ನ ಚಾನೆಲ್ನ